हाय फ्रेंड्स एल्लरिगू नमस्कार नीवेनादरू स्टूडेंट्स आगिद्रे ई लोन अप्लिकेशन्स अल्लि नीवेनादरू साल तगोंड्रे साल सिगुत्ते बेरे अप्लिकेशन्स अल्लि ट्राई माड्द्रू निमगे सिग्तिरोदिल्ल अंत टाइम अल्लि ई अप्लिकेशन्स ना इंस्टॉल माड्कोंडु आरामागि नीवु साल अन्नोदु तगोबहुदु याव अप्लिकेशन्स हेगिरुत्ते अंत ई वीडियो मुखांतर तिळ्कोळ्ळोण सो फुल कंप्लीट आगि तिळ्सिकोड्तीनि कोनेवर्गू वीडियो नोडि अंत हेळ्ता ई वीडियोन स्टार्ट माड्तिदीनि फ्रेंड्स वीडियो स्टार्ट माड़ोदक्कू मोदलु ओंदु स्माल रिक्वेस्ट नीवु नम्म चानल सब्सक्राइब माडिल्ल अन्नोदाद्रे दयविट्टु सब्सक्राइब माडि हागे पक्कदल्ली काणुव बेल ऐकान ओत्ति हाल अंत ओत्तिद्रे नावक्कू नोटिफिकेशन निमगे सिग्ता इरुत्ते हागे कमेंट बॉक्स अल्लि सूपर वीडियो अंत कमेंट माडि सेंड माडि फ्रेंड्स फ्रेंड्स मोदलने अप्लिकेशन बंदुबिट्टु क्रेडिट बी अंत अप्लिकेशन नेमु निमगे प्ले स्टोर अल्लि नोडोदक्के ई तर सिगुत्ते इंटरफेस सिगुत्ते ಇದರಲ್ಲಿ ನೀವು ಆರಾಮಾಗಿ ಲೋನ್ ಅನ್ನೋದು ತಗೋಬೋದು ನೀವೇನಾದರೂ ಸ್ಟೂಡೆಂಟ್ ಆಗಿದ್ರು ಅಥವಾ ವರ್ಕ್ ಮಾಡ್ತಿದ್ರು ಆರಾಮಾಗಿ ಲೋನ್ ಅನ್ನೋದು ತಗೋಬೋದು ಇದರ ಮುಖಾಂತರ 1000ದಿಂದ 3 ಲಕ್ಷದವರೆಗೂ ಸಾಲ ಕೊಡ್ತಾರೆ ಇಂಟರೆಸ್ಟ್ ರೇಟ್ಸ್ ಎಲ್ಲ ಕಮ್ಮಿ ಇರುತ್ತೆ ಇದರಲ್ಲಿ ಮತ್ತೆ ಟರ್ನರ್ ಅನ್ನೋದು ನೋಡ್ಕೊಳ್ಳಿ 62 ದಿನದಿಂದ ಈ 24 ತಿಂಗಳವರೆಗೂ ನಿಮಗೆ ಸಾಲ ಅನ್ನೋದು ಕೊಡ್ತಾರೆ ರೇಂಜ್ ಇಷ್ಟು ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಲೋ ಟ್ರಾನ್ಸಾಕ್ಷನ್ ಫೀಸ್ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಲೋ ಏನಿರೋದಿಲ್ಲ ಒಂಚೂರು ಕಾಸ್ಟೇ ಇರುತ್ತೆ ಯಾಕಂತಂದ್ರೆ ನೋಡಿ ನೀವು ತಗೋಬೇಕಾಗುತ್ತೆ ನೀವೇನಾದರೂ ತಗೊಳ್ಳೋಂಗಿದ್ರೆ ಇದರಲ್ಲಿ ಖಂಡಿತವಾಗ್ಲೂ ನಿಮಗೆ ಸಾಲ ಅನ್ನೋದು ಕೊಡ್ತಾರೆ ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಇಲ್ಲ ವರ್ಕ್ ಮಾಡ್ತಿದ್ರು ಕೊಡ್ತಾರೆ ಪರ್ಸನಲ್ ಲೋನು ಅವೈಲಬಲ್ ಇದೆ ನೋಡ್ಕೋಬೋದು ಇದರಲ್ಲಿ ಸ್ಯಾಲ್ರಿಡ್ ಆಗಿದ್ರು ನಿಮಗೆ 50,000ವರೆಗೂ ಸ್ಯಾಲ್ರಿ ಇದು ಕೊಡ್ತಾರೆ ಸಾಲ ಅನ್ನೋದು ಕೊಡ್ತಾರೆ ಸೊ ಇದು ಟರ್ನರ್ ಬಂದುಬಿಟ್ಟು 12 ಮಂತ್ಸ್ ಹಾಕ್ಕೋಬೋದು 20% ಪರ್ ಹ್ಯಾನಮ್ ಬಡ್ಡಿ ಬೀಳುತ್ತೆ ನಿಮಗೆ ಮಂತ್ಲಿ ಬಂದುಬಿಟ್ಟು ನಿಮಗೆ ಇ ಎಮ್ ಐ ಪ್ರಕಾರ 4,632 ರೂಪಾಯಿ ಈ ಥರ ಪೇ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಿಮಗೆ ಟೋಟಲ್ ಅಲ್ಲಿಗೆ 55,581 ರೂಪೀಸ್ ಪೇ ಮಾಡ್ಕೋಬೇಕಾಗುತ್ತೆ 12 ಮಂತ್ಸ್ಗೂ ಅಂದರೆ ಬಡ್ಡಿ ನೋಡ್ಕೊಳ್ಳಿ 7,000 ಹತ್ತತ್ರ ಬೀಳುತ್ತೆ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಅಂತೆ ಅದು ಇದು ಎಲ್ಲ ಕಟ್ಟಾಗ್ಬಿಟ್ಟು ನಿಮಗೆ ಬರೋದೇ 48,289 ರೂಪೀಸ್ ಬರುತ್ತೆ ಈ ಥರ ನೋಡಿಬಿಟ್ಟು ತಗೋಬೇಕಾಗುತ್ತೆ ನಿಮಗೆ ಏಜ್ ಬಂದುಬಿಟ್ಟು 21 ಆಗಿರಬೇಕು ಅಂತಂತ ಹೇಳಿದ್ದಾರೆ ಇದು ಸ್ಟೂಡೆಂಟ್ಸ್ಗಾಗಿರೋದಕ್ಕೆ ನೀವು ಪಿ ಯು ಸಿ ಓದ್ತಿದ್ರು ನಿಮಗೆ ಅಪ್ಲಿಕೇಬಲ್ ಆಗುತ್ತೆ ಸೊ ಇದಕ್ಕೆ ಏನೇನು ಬೇಕು ಅಂತಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ಅಪ್ಲೋಡ್ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಇವರ್ ಐ ಡಿ ಪ್ರೂಫು ಕಾಲೇಜ್ ಐ ಡಿ ಆಗಿದ್ದರೂ ಪರವಾಗಿಲ್ಲ ಅಡ್ರೆಸ್ ಪ್ರೂಫು ಪ್ಯಾನ್ ಕಾರ್ಡ್ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಇಲ್ಲಾಂತಂದರೆ ನಿಮ್ಮ ಕಡೆ ಏನಾದರೂ ಆಧಾರ್ ಕಾರ್ಡ್ ಇದ್ದರೂ ಆಧಾರ್ ಕಾರ್ಡ್ ಮುಖಾಂತರನೂ ಮಾಡ್ಕೋಬೋದು ಲೋನ್ಗೆ ಅಪ್ಲೈ ಅನ್ನೋದು ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಸೆಕೆಂಡ್ ಅಪ್ಲಿಕೇಶನ್ ನೋಡೋಣ ಬನ್ನಿ ಸೆಕೆಂಡ್ ಅಪ್ಲಿಕೇಶನ್ ಬಂದುಬಿಟ್ಟು ಸ್ಲೈಸ್ ಅಂತ ಹೇಳಿಬಿಟ್ಟು ಸ್ಲೈಸು ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಓದೋ ಹುಡುಗರಿಗೆಲ್ಲ ಗೊತ್ತಿರುತ್ತೆ ಸೊ ಕೆಲವ್ರಿಗೆ ಅಕ್ಸೆಪ್ಟ್ ಆಗ್ತಿರುತ್ತೆ ಕೆಲವ್ರಿಗೆ ಅಕ್ಸೆಪ್ಟ್ ಆಗ್ತಿಲ್ಲ ಯಾಕಂತಂದರೆ ಅವರು ನಿಮ್ಮ ಡಾಕ್ಯುಮೆಂಟ್ಸ್ ಮೇಲೆ ನೋಡ್ತಿರ್ತಾರೆ ಕೆಲವೊಂದು ಫಂಡ್ಸ್ ಕಮ್ಮಿ ಇದೆ ಅವ್ರ ಕಡೆ ಅದರಿಂದ ಅಕ್ಸೆಪ್ಟ್ ಮಾಡ್ತಿಲ್ಲ ಇದರಲ್ಲಿ ನಿಮ್ಗೆ ಏನಿಲ್ಲ ಅಂತಂದರೂ 60,000ವರೆಗೂ ಸಾಲ ಕೊಡ್ತಾರೆ ನೀವು ನನ್ನ ಸಾಲ ಅನ್ನೋದು ನೋಡಿಬಿಟ್ರೆ ನೀವು ಏನು ಅಂದ್ಬಿಡ್ತಿರೋ ಸೊ ಒಂದ್ಸರಿ ಅಪ್ಲಿಕೇಶನ್ನೇ ಓಪನ್ ಮಾಡಿ ತೋರಿಸ್ತೀನಿ ಸೊ ನೋಡ್ಕೋಬೋದು ನಾನು ಆ ಸ್ಲೈಸ್ ಅಪ್ಲಿಕೇಶನ್ ಅನ್ನೋದು ಓಪನ್ ಮಾಡ್ತಿದ್ದೀನಿ ನಾನು ಎಷ್ಟೆಷ್ಟು ಸ್ಪೆಂಡ್ ಮಾಡ್ತೀನಿ ಅನ್ನೋದು ನೀವೇ ನೋಡ್ಕೋಬೋದು ಇದರಲ್ಲಿ ಒಂದು ಸೆಕೆಂಡ್ ಸೊ ಸ್ಲೈಸ್ ಬಂದುಬಿಟ್ಟು ಅಪ್ಡೇಟ್ ಆಗಿಬಿಟ್ಟಿದೆ ಇವತ್ತು ಸೊ ಅದರಿಂದ ಒಂಚೂರು ಲೇಟ್ ಆಗ್ತಿದೆ ನೋಡ್ಕೋಬೋದು ನಿಮ್ಗೆ ಈ ಥರ ಕಾಣಿಸ್ತಿದೆ ಇಲ್ಲಿ ನೋಡ್ಕೋಬೋದು ನಾನು ಎಷ್ಟು ಸ್ಪೆಂಡ್ ಮಾಡಿದ್ದೀನಿ ಅನ್ನೋದು ನೋಡ್ಕೋಬೋದು ನಿಮಗೆ 49,000 ರೂಪಾಯಿವರೆಗೂ ನಾನು ಸ್ಪೆಂಡ್ ಮಾಡಿದ್ದೀನಿ ಅದು ನವಂಬರಲ್ಲಿ ಮಾತ್ರನೇ ಸೊ ಇನ್ಸ್ಟಾಲ್ಮೆಂಟ್ಸ್ ಎಲ್ಲ ಇಷ್ಟಿದೆ ನಿಮಗೆ ಪೇಮೆಂಟ್ ಪ್ರೂಫ್ ಸಮೇತ ನೋಡ್ಕೋಬೋದು ಇದರಲ್ಲಿ ಸೊ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಸ್ಟೂಡೆಂಟ್ಸಿಗೆ ಮಾತ್ರ ಬೆಸ್ಟ್ ಅಪ್ಲಿಕೇಶನ್ ಇದು ಸೊ ಇದನ್ನು ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇದರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮುಖಾಂತರನೂ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಾಂತಂದರೆ ನಿಮಗೆ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ ನನ್ನ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಇದನ್ನೋದು ಸಿಗುತ್ತೆ ರೆಫರ್ ಮಾಡಿದ್ರೆ ಒಂಚೂರು ದುಡ್ಡು ಅನ್ನೋದು ಸಿಗುತ್ತೆ ಸೊ ನಿಮ್ಮ ಇಷ್ಟ ಮಾಡಿಕೊಂಡ್ರೆ ಮಾಡ್ಕೋಬೋದು ಬಿಟ್ಟರೆ ಬಿಡ್ಬೋದು ಸೊ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಒಳ್ಳೆ ಅಪ್ಲಿಕೇಶನು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ 60,000ವರೆಗೂ ನನಗೆ ಸಾಲ ಕೊಟ್ಟಿದ್ದಾರೆ ಈ ಅಪ್ಲಿಕೇಶನಲ್ಲಿ ನೀವೇ ನೋಡಿದ್ರಲ್ಲ ಆಗಲೇ ಸೊ ಇದರಲ್ಲಿ ಲೋ ಇಂಟ್ರೆಸ್ಟ್ ರೇಟು ಇದರಲ್ಲಿ ನೀವು ಕಾರ್ಡ್ ಮುಖಾಂತರ ಏನಾದರೂ ದುಡ್ಡು ತೊಗೊಳಿದ್ದೀರಾ ಅನ್ನೋದಾದರೆ ಕಮ್ಮಿ ಇಂಟ್ರೆಸ್ಟ್ ಮುಖಾಂತರ ನಿಮಗೆ ಇದು ಸಾಲ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ಸೊ ತುಂಬ ಒಳ್ಳೆ ಅಪ್ಲಿಕೇಶನು ಈ ಅಪ್ಲಿಕೇಶನ್ ಬಿಟ್ಟರೆ ಬೇರೆ ಅಪ್ಲಿಕೇಶನ್ನ ನಾನು ರೆಫರ್ ಮಾಡೋದಿಲ್ಲ ಸ್ಟೂಡೆಂಟ್ಸ್ಗೆ ಸೊ ನೆಕ್ಸ್ಟ್ ಅಪ್ಲಿಕೇಶನ್ ನೋಡೋಣ ಬನ್ನಿ ಥರ್ಡ್ ಅಪ್ಲಿಕೇಶನ್ ಬಂದುಬಿಟ್ಟು
STU ಕ್ರೆಡಿಟ್ ಅಂತ ಅಪ್ಲಿಕೇಶನ್ ನೇಮು STU CRED ಅಂತ ಕ್ರೆಡಿಟ್ ಸ್ಟೂಡೆಂಟ್ ಲೋನ್ ಅಪ್ಲಿಕೇಶನ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ ಸೊ ರೀನೇಮ್ ಮಾಡಿದ್ದಾರೆ ಮೊದಲಿಗೆ STU ಕ್ರೆಡಿಟ್ ಅಂತ ಇತ್ತು ಇದರ ಹೆಸರು ಸೊ ಇದು ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಇದರಲ್ಲೂ ತುಂಬ ನಿಮಗೆ 10,000ವರೆಗೂ ಸಾಲ ಕೊಡ್ತಾರೆ ನಾನು ಎಲ್ಲ ಮೆನ್ಷನ್ ಮಾಡಿದ್ದೆ ಆಲ್ರೆಡಿ ನಾನು ವಿಡಿಯೋನೂ ಮಾಡಿದ್ದೀನಿ ಇದರ ಬಗ್ಗೆ ಸೊ ಇದರ ಮುಖಾಂತರ ಇದು ಲೆಂತಿ ವಿಡಿಯೋ ಆಗಿರೋದಕ್ಕೆ ನಾನು ಮಾಡ್ತಿದ್ದೀನಿ ಇಲ್ಲಿ ಮೆನ್ಷನ್ ಮಾಡಿರೋದನ್ನು ನೋಡಿ ಗೆಟ್ ಇನ್ಸ್ಟಂಟ್ ಕ್ರೆಡಿಟ್ ಅಪ್ ಟು 10,000 ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಕಮ್ಮಿ ಕಾಸ್ಟ್ ಇರುತ್ತೆ ಇಲ್ಲಿ ನೋಡ್ಕೋಬೋದು ನಿಮಗೆ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ನೀವೇನಾದರೂ 1,000 ರೂಪಾಯಿ ಏನಾದರೂ ನೀವು ತೊಗೊಂಡಿದ್ದೀರಾ ಅನ್ನೋದಾದರೆ ನೀವು ಅಲ್ಲಿಗೆ ಪೇ ಮಾಡಬೇಕಾಗಿರೋದು 1,180 ರೂಪೀಸ್ ಪೇ ಮಾಡ್ಕೋಬೇಕಾಗುತ್ತೆ 90 ಡೇಸ್ ಏನಾದರೂ ಹಾಕ್ಕೊಂಡಿದ್ದೀರಾ ಅನ್ನೋದಾದರೆ ನೀವಿಷ್ಟು ಪ್ರೊಸೆಸಿಂಗ್ ಫೀಸು ಮತ್ತು 28 ರೂಪೀಸ್ GST 180 ರೂಪೀಸ್ ಟೋಟಲ್ ಫೀಸ್ ಎಲ್ಲ ಪೇ ಮಾಡಿಕೊಂಡು ಈ ಥರ ನೀವು ಮೆನ್ಷನ್ ಮಾಡಿದ್ದಾರೆ ನೋಡಿ ಈ ಥರ ನೋಡಿಕೊಂಡು ತೊಗೋಬೇಕಾಗುತ್ತೆ ನೀವು 1,000 ಸ್ಟಾರ್ಟಿಂಗ್ ಕೊಡ್ತಾರೆ ಮತ್ತು ನೀವು ರೀಪೇ ಮಾಡ್ಕೊತ ಹೋದರೆ 10,000ವರೆಗೂ ಸಾಲ ಕೊಡ್ತಾರೆ ಇದರಲ್ಲಿ ಅವೈಲಬಲ್ 24x7 ನಿಮಗೆ ರಿಯಲ್ ಟೈಮ್ ಲೋನ್ ಆ್ಯಪ್ ಕಡೆಯಿಂದ ಹೆಲ್ಪ್ ಸಿಗುತ್ತೆ ಸೊ ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೋಬೋದು ಒಳ್ಳೆ ರೇಟಿಂಗ್ಸ್ ಇದೆ ಇದಕ್ಕೂ 4.5 ರೇಟಿಂಗ್ಸ್ ಇದೆ ಅನಿಸುತ್ತೆ 4.6 ರೇಟಿಂಗ್ಸ್ ಇದೆ ಸಾರಿ ಇದನ್ನು ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸಿವಿಲ್ ಸ್ಕೋರ್ ನೋಡಿ 735 ಅಂತಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ 735 ಇದ್ದರೆ ಕೊಡ್ತಾರೆ ಅಂತಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಸೊ ಇನ್ನೂ ಕಮ್ಮಿ ಇದ್ದರೂ ಪರವಾಗಿಲ್ಲ ಇದರಲ್ಲಿ ಲೋನ್ ಅನ್ನೋದು ಕೊಡ್ತಾರೆ ಆರಾಮಾಗಿ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಿ ಸ್ಟೂಡೆಂಟ್ಸು ಕಷ್ಟದಲ್ಲಿದ್ದವ ಮಾತ್ರ ಯೂಸ್ ಮಾಡಿ ಇಲ್ಲ ಅಂತಂದರೆ ಸುಮ್ಮನೆ ಪಾರ್ಟೀಸ್ಗೂ ಪಬ್ಸ್ಗೂ ಅದಕ್ಕೂ ಇದಕ್ಕೂ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ರೀಪೇ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅದು ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಎಲ್ಲ ಇದು ಮಾಡಿದ್ದೀವಿ ಅನುಭವಿಸಿದ್ದೀವಿ ಸೊ ನೆಕ್ಸ್ಟ್ ಅಪ್ಲಿಕೇಶನ್ ನೋಡೋಣ ಬನ್ನಿ ನೆಕ್ಸ್ಟ್ 4ನೇ ಅಪ್ಲಿಕೇಶನ್ ಬಂದುಬಿಟ್ಟು ಸ್ಟಾರ್ಸ್ ಫಿನ್ ಅಂತ ಅಪ್ಲಿಕೇಶನ್ ನೇಮು ಇಲ್ಲಿ ನೋಡ್ಕೋಬೋದು STASHFIN ಅಂತ ಹೇಳಿಬಿಟ್ಟು ಇದೆ ಇದರಲ್ಲಿ ನಿಮ್ಗೆ ಅಷ್ಟೇ ಇದು ಒಂದು ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಸ್ಟೂಡೆಂಟ್ಸ್ಗೆ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ಕೋಬೋದು ಇದರಲ್ಲೂ ನಿಮಗೆ ಮೆನ್ಷನ್ ಮಾಡಿದ್ದಾರೆ 500,000ವರೆಗೂ ಕೊಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ ಕ್ರೆಡಿಟ್ ಲೈನ್ ಅಪ್ ಟು 1,000 to 5 lakhs ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ 5 lakhs ಎಲ್ಲ ಕೊಡೋಕ್ಕಾಗೋದಿಲ್ಲ ಇದರಲ್ಲಿ ಅಂತಂದರೆ ನೀವೇನಾದರೂ ಕೆಲಸ ಮಾಡ್ತಿದ್ರು ಅಂಥವ್ರಿಗೆ ಮಾತ್ರ ಕೊಡ್ತಾರೆ ಸ್ಟೂಡೆಂಟ್ಸ್ಗೆ ಬೆಸ್ಟ್ ಅಪ್ಲಿಕೇಶನ್ನು ಯಾಕಂತಂದರೆ ಒಂದು 20,000 ಆರಾಮಾಗಿ ಇದರಲ್ಲಿ ಸಿಗುತ್ತೆ ಆರಾಮಾಗಿ ಇನ್ಸ್ಟಾಲ್ ಮಾಡಿಕೊಂಡು ಆರಾಮಾಗಿ ತೊಗೊಳ್ಳಿ ಅಂದರೆ ನೀವು ರೀಪೇ ಮಾಡ್ತಾನೆ ಇರಬೇಕು ಇಲ್ಲ ಅಂತಂದರೆ ನಿಮಗೆ ಫ್ರಾಡ್ ಮೆಸೇಜಸ್ ಅದು ಇದು ಎಲ್ಲ ಬರೋ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಇದಕ್ಕೆ ನೀವು ಆಧಾರ್ ಕಾರ್ಡ್ ಇದ್ದರೆ ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ 10,000 ರೂಪಾಯಿಗೆ 3 ತಿಂಗಳ ಬಡ್ಡಿ 3 ತಿಂಗಳಿಗೆ ಹಾಕ್ಕೊಂಡ್ರೆ ಎಷ್ಟು ಬಡ್ಡಿ ಬೀಳುತ್ತೆ ಅಂತಂತ ಹೇಳಿಬಿಟ್ಟು ಎಲ್ಲ ಮೆನ್ಷನ್ ಮಾಡಿದ್ದಾರೆ ಎಷ್ಟು ಪರ್ಸೆಂಟೇಜ್ ಕಟ್ಟಬೇಕಾಗುತ್ತೆ ಅಂತಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಪ್ರಿನ್ಸಿಪಲ್ ಅಮೌಂಟ್ ಎಲ್ಲ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಇದನ್ನು ನೀವು ನೋಡಿಬಿಟ್ಟು ತೊಗೋಬೇಕಾಗುತ್ತೆ ಯಾಕಂದರೆ ತುಂಬ ತುಂಬ ಫ್ರಾಡ್ ಅಪ್ಲಿಕೇಶನ್ಸ್ ಇರುತ್ತೆ ನೋಡ್ಕೊಳ್ಳಿ ಅಡ್ರೆಸ್ ಪ್ರೂಫ್ ಬಂದುಬಿಟ್ಟು ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಪಾನ್ ಕಾರ್ಡ್ ಬಂದುಬಿಟ್ಟು ಪಾನ್ ಐ ಡಿ ಇರಬೇಕು ಅಂತಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಇದಕ್ಕೆ ಕಮ್ಮಿ ರೇಟಿಂಗ್ಸ್ ಇದೆ ಆದರೂ ಚೆನ್ನಾಗಿದೆ ಅಪ್ಲಿಕೇಶನು 3.something ಇದೆ 3.8 ಇದೆ ಹತ್ತತ್ರ ನೋಡಿ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ಯಾವ ಥರ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ತುಂಬ ಆ್ಯಡ್ಸ್ ಬರ್ತಿದೆ ಇದರಲ್ಲೂ 5 lakhsವರೆಗೂ ಕೊಡ್ತೀವಿ ಅಂತಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ಒಳಗಡೆ ಸೊ ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೋಬೋದು ಗೈಸ್ ಸೊ ನೆಕ್ಸ್ಟ್ ಅಪ್ಲಿಕೇಶನ್ ನೋಡೋಣ ಬನ್ನಿ ಫ್ರೆಂಡ್ಸ್ 5th ಅಪ್ಲಿಕೇಶನ್ ಬಂದುಬಿಟ್ಟು ಟ್ರೂ ಬ್ಯಾಲೆನ್ಸ್ ಅಂತಂತ ಹೇಳಿಬಿಟ್ಟು ಇದು ಎಲ್ರಿಗೂ ಗೊತ್ತೇ ಇರುತ್ತೆ ನಾನು ಆಲ್ರೆಡಿ ಒಂದು ವಿಡಿಯೋನೂ ಮಾಡಿದ್ದೆ ಇದರ ಬಗ್ಗೆ ಸೊ ಇದರಲ್ಲಿ ಪರ್ಸನಲ್ ಲೋನು ಕೊಡ್ತಾರೆ ಸ್ಟೂಡೆಂಟ್ ಲೋನು ಕೊಡ್ತಾರೆ ಇಲ್ಲಿ ನೋಡ್ಕೋಬೋದು ಪರ್ಸನಲ್ ಲೋನ್ಸ್ ಅಪ್ಲಿಕೇಶನ್ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ 10,000ರೂಪಾಯಿವರೆಗೂ ಸಾಲ ಕೊಡ್ತಾರೆ ನನಗೆ 6,000ರೂಪಾಯಿವರೆಗೂ ಸಾಲ ಕೊಟ್ಟಿದ್ದಾರೆ ಸೊ ನೋಡ್ಕೋಬೋದು ನಿಮ್ಮ ಪಾನ್ ಲಿಮಿಟ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದು ಅಪ್ಲಿಕೇಶನ್ಸು ಇದಕ್ಕೆ ಒಂದು ಪಾನ್ ಕಾರ್ಡು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಅದರ ಮುಖಾಂತರ ನಿಮಗೆ KYC ಅನ್ನೋದು ಕಂಪ್ಲೀಟ್ ಆಗಿಬಿಟ್ಟು ಇದ್ರ ಮುಖಾಂತರ ಸಾಲ ಕೊಡ್ತಾರೆ ಇಲ್ಲಿ ನೋಡ್ಕೋಬೋದು 50,000+ ಡೌನ್ಲೋಡ್ಸ್ ಅಂತಂತ ಇದೆ 5 millions ಇದು ವಿಡಿಯೋ 100,000 50 lakhs ಡೌನ್ಲೋಡ್ಸ್ ಇದೆ ನೋಡ್ಕೋಬೋದು ಇದರಲ್ಲಿ ಸೊ ಇದೆಲ್ಲ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ರಾಯ್ಡ್ 5.0 ಅಪ್ ಅಂತಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಈಗೆಲ್ಲ 12-13 ಇದೆ ಸೊ ಅಪ್ಲಿಕೇಶನ್ನು ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಲ್ಲೂ ನೋಡೋಣ ಬನ್ನಿ ಎಷ್ಟರವರೆಗೂ ಸಾಲ ಕೊಟ್ಟಿದ್ದಾರೆ ಅಂತಂತ ಹೇಳಿಬಿಟ್ಟು ಪೇಮೆಂಟ್ ಪ್ರೂಫ್ ಎಲ್ಲ ಕೊಡ್ತೀನಿ ನಿಮಗೆ ಸೊ ನೋಡ್ಕೋಬೋದು ಇಲ್ಲಿ 5-6,000ವರೆಗೂ ನನಗೆ ಲಿಮಿಟ್ ಕೊಟ್ಟಿದ್ದಾರೆ 2 months ಟರ್ನರ್ ತೊಗೊಂಡ್ರೆ ಎಷ್ಟು ಆಗುತ್ತೆ ಅಂತಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ನೀವು ಇದರಲ್ಲಿ ನೀವು ರೆಫರ್ ಮಾಡಿಬಿಟ್ಟು ಅರ್ನ್ ಮಾಡ್ಕೋಬೋದು ಸೊ ರೆಫರ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ನೋಡಿ ರೆಫರ್ ಮಾಡಿಬಿಟ್ಟು ಯಾರಿಗಾದರೂ ರೆಫರ್ ಆ್ಯಂಡ್ ಅರ್ನ್ ಮನಿ ಅಂತ ಇದೆ ಅಲ್ಲ
ರೆಫರ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿಬಿಟ್ಟು ನೀವು ಹಣ ಅನ್ನೋದು ಗಳಿಸ್ಕೋಬೋದು. ಒಬ್ಬರಿಂದ ಇಷ್ಟು ಅಂತಂತ ಹೇಳಿಬಿಟ್ಟು ಬರುತ್ತೆ ಇದರಲ್ಲಿ. ಆರಾಮಾಗಿ ಆ ಲೋನ್ ತೊಗೊಂಡಾಗ ಇದು ಯೂಸ್ ಆಗುತ್ತೆ, ಇಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಇಲ್ಲಿ ಸೆಂಡ್ ಮನಿ ಅಂತಂತ ಹೇಳಿಬಿಟ್ಟು ಆಪ್ಷನ್ ಇದೆ ನೋಡ್ಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ನಿಮ್ಮ ವಾಲೆಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಗೈಸ್, ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಮುಖಾಂತರ ನೀವೇನಾದರೂ ಲೋನ್ ತೊಗೊಂಡಿಲ್ಲ ಅನ್ನೋದಾದರೆ ರೆಫರ್ ಮಾಡಿಬಿಟ್ಟು ಅರ್ನ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೀಚಾರ್ಜಸ್ಗೂ ಅದಕ್ಕೂ ಇದಕ್ಕೂ ಆಗ್ತಿರುತ್ತೆ. ನೀವು ಸ್ಟೂಡೆಂಟ್ ಆಗಿದ್ದರೆ ಗೊತ್ತಾಗುತ್ತೆ ನಮಗೆ ಯಾವ ಥರ ಲೋನ್ ಅಪ್ಲಿಕೇಶನ್ಸ್ಗೆ ಒದ್ದಾಡ್ತಿರ್ತೀರ ಅಂತ. ಇವು ತುಂಬ ಒಳ್ಳೆ ಅಪ್ಲಿಕೇಶನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿಕೊಂಡು ತಗೊಳ್ಳಿ. ರೀಪೇಮೆಂಟ್ ಮಾಡಬೇಕಾದ್ರೆ ನಿಮಗೆ ಒಂಚೂರು ತೊಂದರೆ ಆಗ್ಬೋದು. ಅಂಥ ಟೈಮಲ್ಲಿ ಬೇರೆ ಅಪ್ಲಿಕೇಶನಿಂದ ಈ ಅಪ್ಲಿಕೇಶನ್ಗೆ, ಈ ಅಪ್ಲಿಕೇಶನಿಂದ ಬೇರೆ ಅಪ್ಲಿಕೇಶನ್ಸ್ಗೆ ಅಂತಂತ ಹೇಳಿಬಿಟ್ಟು ಅಲ್ಲಿಂದ ಅಲ್ಲೇ ರೊಟೇಷನ್ ಮಾಡೋಕ್ಕಂತೂ ಹೋಗಬೇಡಿ. ಯಾಕಂದರೆ ತುಂಬ ಪ್ರಾಬ್ಲಮ್ಸ್ ಎಲ್ಲ ಸಿಗಾಕೊಂಬಿಡ್ತೀರ. ಸೊ ತುಂಬ ಬಡ್ಡಿಗೆ ಬಡ್ಡಿ, ಬಡ್ಡಿಗೆ ಬಡ್ಡಿ ಅಂತಂತ ಹೇಳಿಬಿಟ್ಟು ಬೆಳೀತಾ ಹೋಗುತ್ತೆ. ನಾವು ಆದಷ್ಟು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾರೂ ತೊಗೋಬೇಡಿ ಅಂತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇವೆಲ್ಲ ಸ್ಕ್ಯಾಮ್ ಆಗಿರುತ್ತೆ. ನಾನು ಸ್ಟೂಡೆಂಟ್ ಆಗಿರೋದಕ್ಕೆ ನಿಮಗೆ ಹೇಳ್ತಿದ್ದೀನಿ, ನಾನು ಸ್ಟೂಡೆಂಟ್ ಆಗಿ ಬಂದಿರೋದಕ್ಕೆ ಹೇಳ್ತಿದ್ದೀನಿ. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.